Hi, hello, namaskara, welcome back to my YouTube channel. ಇವತ್ತಿನ ಒಂದು ಕಂಟೆಂಟ್ ಬಂದು ನಮ್ಮ ಮನೆಗಳಲ್ಲಾಗಿರ್ಬೋದು, ಎಷ್ಟೋ ಜನ ಮನೆಗಳಲ್ಲಿ ಹೇಳ್ತಾರೆ ಶ್ರಾವಣ ಮಾಸ ಶುರುವಾಗ್ತಿದ್ದಂಗೆನೆ ಆಷಾಢ ಮಾಸದ ಕೊನೆ ದಿನಾನೇ ನಾನ್ ವೆಜ್ ಮಾಡಿ ಎಷ್ಟು ಬೇಕೋ ತಿನ್ಕೊಂಡ್ಬಿಡಿ, ನೆಕ್ಸ್ಟ್ ಒಂದು ತಿಂಗಳು ಕೇಳಬೇಡಿ ಅಂತ. ಸೊ ಯಾಕೆ ಈ ರೀತಿ ಹೇಳ್ತಾರೆ, ಇದು ಬರೀ ದೇವ್ರಿಗೋಸ್ಕರ ನಾವು ತಿನ್ನಬಾರ್ದುನಾ? ಅಂದರೆ ದೇವ್ರಿಗೋಸ್ಕರ ಏನಾದರೂ ತಿಂದರೆ ದೇವ್ರಿಗೆ ಏನೋ ನಮಗೆ ಶಿಕ್ಷೆ ಕೊಡುತ್ತೆ, ಅದಕ್ಕೋಸ್ಕರ ತಿನ್ನಬಾರ್ದಾ? ಅಲ್ಲ, ಆ್ಯಕ್ಚುಲಾಗಿ ಅದೊಂದೇ ರೀಸನ್ ಅಲ್ಲ. ಇನ್ಫ್ಯಾಕ್ಟ್ ಅದು ನಮ್ಮ ಹಿರಿಯರು ಹೇಳಿದ್ದಾರೆ, ಅದ್ರ ಜೊತೆಗೆ ಒಂದು ವೈಜ್ಞಾನಿಕ ಕಾರಣ ಇದೆ, ಒಂದು ಸೈಂಟಿಫಿಕ್ ರೀಸನ್ ಇದೆ ಯಾಕೆ ತಿನ್ನಬಾರ್ದು ಅಂತ. ಅಂದರೆ ಶ್ರಾವಣ ಮಾಸದಲ್ಲಿ ತುಂಬ ಮಳೆ ಬರುತ್ತೆ. ಸೊ ಈ ಮಳೆಯಿಂದ ಏನಾಗುತ್ತೆ, ತೇವಾಂಶ ಜಾಸ್ತಿ ಇರುತ್ತೆ. ಸೊ ಕ್ರಿಮಿಕೀಟಾಣುಗಳಿರುತ್ತೆ, ಕ್ರಿಮಿಕೀಟಾಣುಗಳು ಇನ್ಸೆಕ್ಟ್ಸ್. ಸೊ ಇವೇನು ಮಾಡುತ್ತೆ, ಕೋಳಿ ಕುರಿ ಇವೆಲ್ಲ ತಿನ್ನುತ್ತೆ ಅವುಗಳನ್ನ ಜಾಸ್ತಿ. ಸೊ ಅವುಗಳ ಆರೋಗ್ಯನೇ ಸರಿ ಇರೋದಿಲ್ಲ ಅಂಥದ್ರಲ್ಲಿ ಅವನ್ನ ನಾವು ಕಟ್ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಹಾಳಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ಹೇಳ್ತಾರೆ ತಿನ್ನಬಾರ್ದು ಅಂತ. ಇನ್ನೊಂದು ರೀಸನ್ ಏನಪ್ಪ ಅಂತ ಅಂದರೆ, ನಾವು ತಿಂದಾದ್ಮೇಲೆ ಡೈಜೆಷನ್ ತುಂಬಾ ಇಂಪಾರ್ಟೆಂಟು. ಸೊ ಈ ತರಕಾರಿಗೆ ಮತ್ತು ನಾನ್ ವೆಜ್ಗೆ ಕಂಪೇರ್ ಮಾಡಿದ್ರೆ ಮಾಂಸಾಹಾರಿ ಅಷ್ಟು ಬೇಗ ಡೈಜೆಸ್ಟ್ ಆಗೋದಿಲ್ಲ. ಸೊ ಶ್ರಾವಣ ಮಾಸದಲ್ಲಿ ನಮ್ಮ ಏನು ಬಾಡಿಯಲ್ಲಿ ಸಹ ಡೈಜೆಷನ್ ಸಿಸ್ಟಮ್ ಪ್ರಾಪರಾಗಿ ವರ್ಕ್ ಮಾಡೋದಿಲ್ಲ, ಅದು ಬೇಗ ಡೈಜೆಸ್ಟ್ ಆಗೋದಿಲ್ಲ. ಸೊ ಕಂಪಾರಿಟಿವ್ ಟು ವೆಜಿಟೇಬಲ್ಸ್. ಸೊ ಅದಕ್ಕೇನು ಹೇಳ್ತಾರೆ, ನಾನ್ ವೆಜ್ನ ಕಡಿಮೆ ಮಾಡಿ, ನಾನ್ ವೆಜ್ನ ತಿನ್ನಬೇಡಿ ಅಂತಾರೆ. ಇದು ಬಿಟ್ಟು ನಿಮ್ಗೇನಾದರೂ ಬೇರೆ ರೀಸನ್ ಗೊತ್ತಿದೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಜಸ್ಟ್ ಇದೊಂದು ಇನ್ಫಾರ್ಮೇಷನ್ ನನಗೆ ಗೊತ್ತಾದಾಗ ನನಗೆ ನಿಮ್ಮ ಜೊತೆ ಶೇರ್ ಮಾಡಿದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದು ನಿಮಗೂ ಗೊತ್ತಾಗುತ್ತೆ ಅಂತ ಈ ವಿಡಿಯೋನ ಮಾಡಿದೆ. ಸೊ ನಿಮಗೆ ಬೇರೆ ಯಾವುದಾದ್ರೂ ಟಾಪಿಕ್ಕು ತುಂಬ ಜನ ಹೇಳಿದ್ದೀರಾ, ಒನ್ ಬೈ ಒನ್ ಮಾಡ್ತೀನಿ. ಸೊ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು, ಸೊ ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು, ಲೈಕ್ ಮಾಡಿ, ಬೇರೆಯವ್ರಿಗೂ ಈ ಮಾಹಿತಿ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ನ ತಿಳಿಸಿ. ಥ್ಯಾಂಕ್ ಯು. ಇದೊಂದು ಶಾರ್ಟೆಸ್ಟ್ ವಿಡಿಯೋ. ಸೊ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.